ಅವ್ರದ್ದು ಸಿನಿಮಾದ್ರದ್ದೇನೋ ಬೇರೆ ವಿಷಯ. ನೀವು ಇವಾಗ ತೆಲುಗುದಲ್ಲಿ ರಿಲೀಸ್ ಆಗಿದೆ, ರಿಲೀಸ್ ಮಾಡ್ತಾರಲ್ವ ಅವರು ಅಷ್ಟು ಶೋಗಳಲ್ಲಿ, ಕೆಲವು ಕನ್ನಡ ಬರೋರು ಕೂಡ ಕನ್ನಡದಲ್ಲಿರೋದನ್ನ ನೋಡಲ್ಲ, ಆ ಥಿಯೇಟ್ರ್ ಸುತ್ತಮುತ್ತ ಇರೋ ಜನಗಳೇ ತೆಲುಗು ವರ್ಷನ್ಗೆ ಹೋಗ್ತಾರೆ. ಇದು ಬೆಂಗಳೂರಲ್ಲಿರೋವಂಥವ್ರಿಗೆ, ನಮ್ಮ ಕರ್ನಾಟಕದಲ್ಲಿರೋರಿಗೆ, ಕರ್ನಾಟಕದ ಮೇಲೆ ಕನ್ನಡದ ಮೇಲೆ ಇರುವಂಥ ಅಭಿಮಾನ. ಹೋಗಲಿ, ಸ್ವಲ್ಪ ಲಾಸ್ ಆದರೂ ಪರವಾಗಿಲ್ಲ ಅಂತ ಇಲ್ಲಿರುವಂಥ ಯಾರು ರೈಟ್ಸ್ ತೊಗೊಂಬಂದಿರ್ತಾರೆ ಡಿಸ್ಟ್ರಿಬ್ಯೂಟರ್ಗಳು ಅವ್ರು ಇರೋಲ್ಲ. ಹೋಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕನ್ನಡದ ಜಾಸ್ತಿ ಕೊಡೋಣ ಅಂತ ಏರಿಯಾಗೆ ಒಂದು ಥಿಯೇಟ್ರಲ್ಲಿ ಒಂದೊಂದು ಶೋ ಆದ್ರೂ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಏನೋ ರಿಲೀಸ್ ಮಾಡಬೇಕು ಪ್ಯಾನ್ ಇಂಡಿಯಾ ಅಂತ ಇಟ್ಕೊಂಡು ಸುಮ್ಮನೆ ರಿಲೀಸ್ ಮಾಡಬೇಕು, ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಟಿವಿ ಸ್ಯಾಟಲೈಟ್ ರೈಟ್ಸ್ಗೋಸ್ಕರ ಇದನ್ನೆಲ್ಲ ಗಿಮಿಕ್ ಮಾಡ್ಕೊಂಡು ಹೋಗ್ತಾರೆ, ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ಎರಡನೇ ಮಾತೇ ಅಲ್ಲ ಅವ್ರದ್ದು ಗಿಮಿಕ್ ಅಂತ. ಕನ್ನಡದ ಮೇಲೆ ಇಷ್ಟೊಂದು ಅಸಡ್ಡೆ, ಇಷ್ಟೊಂದು ಬಿಟ್ಕೊಂಡಿದ್ದೀವಲ್ಲ ನಾವು. ಫಸ್ಟ್ ಆಫ್ ಆಲ್ ನಾವು, ನಮ್ಮಲ್ಲಿರೋ ನನ್ನ ಮಕ್ಕಳೇ ಸರಿ ಇಲ್ಲ. ಒಬ್ಬನ ಉತ್ತರ ಅಂದರೆ ಇಲ್ಲ ನಾನು ದಕ್ಷಿಣಕ್ಕೆ ಹೋಗ್ತೀನಿ ಅಂತಾನೆ, ಇನ್ನೊಬ್ಬನ ಪೂರ್ವ ಇಲ್ಲ ಪಶ್ಚಿಮಕ್ಕೆ ಹೋಗ್ತೀನಿ ಅಂತಾನೆ. ಅಷ್ಟೆಲ್ಲ ಅಭಿಮಾನನ ಬಿಟ್ಬಿಟ್ಟು ಬದುಕ್ತಾ ಇರೋವಂಥವ್ರನ್ನ ಬದ್ದೇ ನಾವು ಇದ್ದೀವಿ. ನಾವೆಷ್ಟೇ ಹರ್ಕೊಂಡ್ರು, ಎಷ್ಟೇ ಸೀರಿದ್ರು ಕೂಡ ಕೇಳಿಸಲ್ಲ. ನನಗೆ ಇಲ್ಲಿವರೆಗೂ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಅಂತ ನಾನು ಕರೆಕ್ಟಾಗಿ ಒಂದು ತೋರಿಸ್ಕೊಟ್ಟ ಸಿನಿಮಾ ಅಂತಂದರೆ ಅದು KGF-ನೇ. ಅದು ನಮ್ಮ ಕನ್ನಡದಿಂದ ಹೋಯ್ತು ಅಲ್ಲ, ಹೋಯ್ತಲ್ಲ ಅನ್ನೋದು ನನಗೊಂದು ಖುಷಿ, ಹೆಮ್ಮೆ ಇದೆ. ಎಲ್ಲ ರಾಜ್ಯದಲ್ಲೂ ಅವರವರ ಭಾಷೆಯಲ್ಲಿ ರಿಲೀಸಾಗಿ ಓಡಿರೋಂಥ ಸಿನಿಮಾ ಅದು. ಅದನ್ನು ಬೀಟ್ ಮಾಡಿರೋದು ಇಲ್ಲಿವರೆಗೂ ಬಂದಿಲ್ಲ, ಇನ್ನೂ ಬರೋದಿಲ್ಲ ಅಂತ ಅನ್ಕೊತೀನಿ. ಬೇರೆ ಸಿನಿಮಾಗಳು ಕರ್ನಾಟಕದಲ್ಲಿ ಕನ್ನಡ ವರ್ಷನ ರಿಲೀಸಾಗಿ ಯಾವತ್ತು ಗೆಲ್ತವೆ ಅವು ಮ್ಯಾಕ್ಸಿಮಮ್ ಥಿಯೇಟ್ರಲ್ಲಿ, ಅವಾಗ ಅವ್ರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟು, ಆ ಸಿನಿಮಾ ವರ್ಕ್ ಆಗಿದೆ ಅಂತ ಅರ್ಥನೇ. ನೀವು ಬೆಂಗಳೂರಲ್ಲಿ ಬಂದುಬಿಟ್ಟು ಒಂದು 150-200 ಥಿಯೇಟ್ರ್ಗಳನ್ನ ತೆಲುಗು ವರ್ಷನ್ನು ಬೇರೆ ವರ್ಷನ ಕೊಟ್ಬಿಟ್ಟು ಕನ್ನಡಕ್ಕೆ ನೀವು ಕರ್ನಾಟಕದಲ್ಲಿ ಓನ್ಲಿ ಒಂದು 4-5 ಕೊಡ್ತೀನಿ ಶೋಗಳಂತಂದರೆ ನಿಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋಕ್ಕೆ ಲಾಯಕ್ಕೆ ಇಲ್ಲ ಅದು. ಆವಾಗ ತಾನೇ ಗೊತ್ತಾಗುತ್ತೆ ನೀವು ಎಲ್ಲ ಒಂದು ಭಾಷೆಗಳಿಗೂ ಕೂಡ ಎಲ್ಲ ರಾಜ್ಯಕ್ಕೂ ಒಂದು ಅನ್ವಯ ಆಗುವಂಥ ಸಿನಿಮಾ ಮಾಡಿದಿರಂತ ಗೊತ್ತಾಗೋದು. ನೀವು ಅದೇ ತೆಲುಗು ಸಿನಿಮಾ ತಂದುಬಿಟ್ಟು ತೆಲುಗುದಲ್ಲೇ ನೀವು ಕರ್ನಾಟಕದಲ್ಲಿ ತೋರಿಸಿದ್ರೆ ಹೆಂಗೆ ಪ್ಯಾನ್ ಇಂಡಿಯಾ ಆಗುತ್ತೆ ಸಿನಿಮಾ ನಿಮ್ಮದು? ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಟರ್ಗಳಲ್ಲ, ನೀವು ಸಿನಿಮಾದವರು ಕೂಡ ಒಂದು ಕನ್ಸರ್ನ್ ತೊಗೊಂಡ್ಬಿಟ್ಟು ಒತ್ತಾಯ ಮಾಡ್ಬೇಕು ಅವ್ರಿಗೆ. ಇಲ್ಲ ನೀನು ಕರ್ನಾಟಕದಲ್ಲಿ ಕನ್ನಡ ವರ್ಷನ ರಿಲೀಸ್ ಮಾಡುವಂತ ಹೇಳ್ಬಿಟ್ಟು